ವಾಕ್ಮ್ಯಾನ್ ಅಲ್ಲಿರೋ ಕ್ಯಾಸೆಟ್ ಬೇರೆ, ಇದು ಬೇರೆ. ಇದು ಸಪರೇಟ್ ಆಗಿ ಬಂದಿದೆ. ನೈನಮ್ಮ ವಾಕ್ಮ್ಯಾನ್ ತಗೊಂಡ್ ಬಾ, ಆ ಕ್ಯಾಸೆಟ್ನ ಕೇಳಿಸ್ಕೊಳ್ಳೋಣ. ಆಗ್ಲಿ ಚಿಕ್ಕಪ್ಪ. ಇದಕ್ಕೂ ಮುಂಚೆ ಬಂದಿದ್ರಲ್ಲಿ ಗಾಯತ್ರಿ ಅತ್ತೆ ಹಾಡಿರೋ ಹಾಡುಗಳಿತ್ತು, ಇದ್ರಲ್ಲಿ ಏನಿದೆಯೋ ಏನೋ. ಇದು ಪಾರ್ಟ್ ಟೂ ಅನ್ಸುತ್ತೆ. ಖಂಡಿತ ದೊಡ್ಡತ್ತಿಗೆನೆ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಗೆ ಹೇಳೋಕ್ಕಾಗುತ್ತೋ ವಲ್ಲಭ. ಈ ಕಾಲದಲ್ಲಿ ಕ್ಯಾಸೆಟ್ ಎಲ್ಲಿ ಸಿಗುತ್ತೆ ದುರಂದರ? ಡಮ್ಮೋ ಡಮ್ಮ, ಗಾಯತ್ರಿ ದೇವಿಯವರ ಧ್ವನಿ ಕೇಳೋ ಅದೃಷ್ಟ ಮತ್ತೆ ನಮಗೆ ಸಿಕ್ಕಿದೆ. ಅದ್ರಲ್ಲಿ ಇದ್ದ ಕ್ಯಾಸೆಟ್ ಅಲ್ಲಕ್ಕ? ಅದ್ಯಾಕೆ ಈಗ ಬಂದಿರೋದನ್ನ ಕೇಳೋಣ. ಸರಿ, ಅದನ್ನ ಪ್ಲೇ ಮಾಡೋಣ. ಏನೇ ಏನು ಬರ್ತಾನೆ ಇಲ್ಲ? ಸ್ವಲ್ಪ ವೇಟ್ ಮಾಡಿ. ಆಲ್ ಆದ ತಕ್ಷಣ ಶುರು ಹಚ್ಕೊಳ್ಳೋದಕ್ಕೆ ಅದೇನ್ ತಿಲೋತ ಮತ್ತೆ ಪರ್ಫಾರ್ಮೆನ್ಸ್? ಹಲೋ, ಹಾಯ್. ಅಮ್ಮ 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 ಅಮ್ಮನೇ ರೆಕಾರ್ಡ್ ಮಾಡಿದ್ದಾರೆ. Wish you happy new year 1999. May it be filled with new adventures and good fortunes. Thank you amma, wish you the same. Happy new year dodamma. Avre eno illai iro tara maatadtidiralla. Shh, one nimsha kelaskolana, sumniri. Gayatri group of companies employees ellargu happy new year. ಈ ವರ್ಷ ನಾವೆಲ್ಲರೂ ಕಷ್ಟಪಟ್ಟು ಇನ್ನೂ ಅಭಿವೃದ್ಧಿ ಹೊಂದಬೇಕು ಅನ್ನೋದನ್ನ ಕೇಳ್ಕೊತೀನಿ. ಮುಖ್ಯವಾಗಿ ನನ್ನ ತಂಗಿ ತಿಲೋತ್ತಮ ಯೋಜನೆಗಳ ಬಗ್ಗೆ ಎಲ್ರಿಗೂ ಹೇಳ್ಕೋಬೇಕು ಅಂತಿದ್ದೀನಿ. ಅವಳು ಮುಂದಾಲೋಚನೆ ಇರುವಂತ ವ್ಯಕ್ತಿ. ತಿಲೋತ್ತಮ ಮಾಡುವಂತ ಕೆಲಸಗಳಿರ್ಬೋದು, ಅವಳು ಕೊಡೋ ಸಲಹೆಗಳಿರ್ಬೋದು, ಅದರಿಂದ ನಮ್ಮ ವ್ಯಾಪಾರ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗಿದೆ. ದೊಡ್ಡತ್ತಿಗೆ ದೃಷ್ಟಿಲಿ ಆಗ್ಲೇ ಇವ್ರು ಭೇಷ್ ಅನ್ನಿಸ್ಕೊಂಡಿದ್ರು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನನ್ನ ತಂಗಿ ತಿಲೋತ್ತಮ ಇಲ್ದೆ ಹೋಗಿದ್ದಿದ್ರೆ ನಾನು ನನ್ನ ಬಿಸ್ನೆಸ್ ಅಲ್ಲಿ ಉಳಿತಾನೆ ಇರ್ಲಿಲ್ಲ. ಇಷ್ಟು ಡೆವಲಪ್ ಆಗಿದ್ದೀನಿ ಅಂದ್ರೆ ಅವಳೇ ಕಾರಣ. ಅವಳ ಋಣನ ಯಾವತ್ತೂ ತೀರ್ಸೋದಕ್ಕಾಗಲ್ಲ. ಥ್ಯಾಂಕ್ ಯು ತಿಲೋತ್ತಮ. ಆಲ್ವೇಸ್ ವೆಲ್ಕಮ್ ಅಕ್ಕ. ಏ, ಯಾಕೆ ಆಫ್ ಮಾಡ್ದೆ? ತುಂಬಾ ಜಾಸ್ತಿ ಹೊಗಳ್ತಾ ಇದ್ದಾರೆ ಅನ್ಸ್ತಿಲ್ವಾ? ನಮ್ಮ ಅಕ್ಕಂಗೆ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಪಾಪ, ನಿನಗೆ ಯಾಕೆ ಹಾಗನ್ನಿಸ್ತೀಗ? ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಚೇರ್ಮನ್ ಆಗಿರೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದು ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾಬಾ ಅಲ್ವೇನ್ರಿ? ಅವ್ರನ್ನ ಹೊಗಳೋದ್ ಬಿಟ್ಟು ತಿಲೋತ್ತ ಮಾತೇನ ಹೊಗಳುತ್ತಿದ್ದಾರಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ಇವ್ರಿ ಅನ್ಸತ್ತೆ. ಪರವಾಗಿಲ್ಲ ಸುಮನ, ಅವ್ರವ್ರ ಫೀಲಿಂಗ್ಸ್ ಅವ್ರವ್ರಿಗೆ. ನೀನೇನು ಯೋಚಿಸ್ತಿದ್ಯ ವಿಶಾಲ್? ಅಮ್ಮ, ಈ ರೀತಿ ಯಾರನ್ನು ಹೋಗೋದಿಲ್ಲ. ಜಸ್ಟ್ ಬರೀ ಒಂದ್ ಮಾತಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಈ ಕ್ಯಾಸೆಟ್ ಅಲ್ಲಿ ಕೇಳಿಸ್ಕೊತಿದ್ರೆ ಇವ್ರನ್ನ ಹೊಗಳೋದಕ್ಕೆ ಇದನ್ನ ರೆಕಾರ್ಡ್ ಮಾಡಿದ್ದಾರೆ ಅನ್ಸ್ತಿದೆ. ಯಾಕಿರಲ್ಲ ಯಜಮಾನ್ರೆ, ನಿಮ್ ಸಾಕ್ ತಾಯಿ ಹೇಗ್ ಹೇಳಕ್ ಹೇಳಿದಾರೋ ಹಾಗೆ ಹೇಳಿದಾಳೆ. ಆ ಮಹಾತಾಯಿ ಯಾರೋ ಗೊತ್ತಿಲ್ಲ.
ಗಾಯತ್ರಿ ಅತ್ತಿಗೆ ಅಲ್ವಾ? ಅಲ್ಲ ಅಂತ ಹೆಂಗ್ ಹೇಳ್ತೀಯಮ್ಮ? ಮಿಮಿಕ್ರಿ ಆರ್ಟಿಸ್ಟ್ ಕೈಯಲ್ಲಿ ಅಮ್ಮವ್ರ ವಾಯ್ಸ್ ಅನ್ನ ಇಮಿಟೇಟ್ ಮಾಡಿಸಿದ್ದಾರೆ ಚಿಕ್ಕಪ್ಪ. ನೀನ್ ಹೇಳ್ತಾ ಇದು ಮಿಮಿಕ್ರಿ ಅಂತ? ಗಾಯತ್ರಿ ಅಮ್ಮವ್ರ ಹೋಜಂದಲ್ಲಿ 1999 ಇಸ್ವಿಲಿ ಜೀವಂತವಾಗಿ ಇರಲಿಲ್ಲ. ಹಾಗಿದ್ಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಅದ್ ಹೇಗ್ ವಿಶ್ ಮಾಡ್ತಾರೆ ಹೇಳಿ ಬಾಬಾ. ಹೌದಲ್ವಾ ರಾಜ, ನಿಮ್ಮಮ್ಮ ಯಾಕೆ ಸೈಲೆಂಟ್ ಆಗೋದ್ರು ಇದ್ದಕ್ಕಿದ್ದಾಗೆ? ಅಕ್ಕ ಬೈ ಮಿಸ್ಟೇಕ್ ಆ ಇಯರ್ ಹೇಳಿರ್ಬೋದಲ್ವಾ? ಸಾಧ್ಯನೇ ಇಲ್ಲ ಅತ್ತೆ. ಯಾಕಂದ್ರೆ ಅಮ್ಮವರು ಬದುಕಿದ್ದಾಗ ನಿಮ್ಮನ್ನ ತಂಗಿ ಅಂತ ಕರೆದೇ ಇಲ್ಲ. ನಿಮ್ಮ ಮುಖ ನೀವು ನೋಡ್ಕೊಳ್ಳೋದಲ್ಲ ಅಬ್ಬಿ, ನಿಮ್ ತಮ್ಮ ಕೂಡ ನಿಮ್ ಮುಖನೇ ನೋಡ್ತಿದ ನೋಡಿ. ಹೌದಲ್ವಾ ಮಾಮ್, ನಮ್ಮಅಮ್ಮ ನಿನ್ನ ಹೆಸರಿಟ್ಟು ಕರಿತಿದ್ರು, ಇಲ್ಲದೆ ಹೋದ್ರೆ ಸೆಕ್ರೆಟರಿ ಅಂತ ಕರಿಬೇಕು. ನೀನು ಅವ್ರಿಗೆ ತಂಗಿ ಹೇಗಾಗ್ತೀಯಾ? ಆ ತಾಯಿ ಬದುಕಿದ್ದಾಗ ಜಗದೀಶ್ ಅವ್ರನ್ನ ನೀವೇನ್ ಮದ್ವೆ ಆಗಿರ್ಲಿಲ್ಲ ಅಲ್ವಾ? ಹೌದು ಆಗಿರ್ಲಿಲ್ಲ. ಗಾಯತ್ರಿ ಅತ್ತಿಗೆ ಸತ್ಮೇಲೆ ವಲ್ಲಭ್ನ ವಿಕ್ರಾಂತ್ನ ಕರ್ಕೊಂಡ್ ಬಂದು ಇವರು ನಮ್ಮ ಅಣ್ಣನ್ ಮದ್ವೆ ಆಗಿದ್ದು. ಇದಕ್ಕಿಂತ ಇನ್ನೇನ್ ಪ್ರೂಫ್ ಬೇಕು ಯಜಮಾನ್ರೆ? ಇದ್ರಲ್ಲಿರೋದು ಡಮ್ಮಿ ಕ್ಯಾಸೆಟ್ ಅನ್ನೋದಕ್ಕೆ. ಏನೇ ಆಗಿರ್ಲಿ, ಮಿಮಿಕ್ರಿ ಮಾಡಿದವ್ರು ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಸೇಮ್ ನಮ್ ಗಾಯತ್ರಿ ಅತ್ತೆ ವಾಯ್ಸ್ ಇರೋ ಥರನೇ ಇದೆ. ನೆಕ್ಸ್ಟ್ ಟೈಮ್ ಅವರನ್ನ ಮೀಟ್ ಮಾಡ್ಬೇಕಾದ್ರೆ ನನಗೂ ಹೇಳಿ. ಯಾಕೆ? ನಾಲ್ಕೈದು ಡಬ್ದಲ್ಲಿ ಕರೆದಿದ್ದ ಐಟಮ್ಸ್ ಎಲ್ಲ ತುಂಬಿಸ್ಬಿಟ್ಟು ಪ್ಯಾಕ್ ಮಾಡ್ಕೊಡ್ತೀನಿ, ಚೆನ್ನಾಗಿ ತಿಂದು ಗಂಟ್ಲೆಲ್ಲ ಹಾಳಾಗಿ ಹೋಗ್ಲಿ. ಅತ್ತೆ, ಇದು ನೀವ್ ಮಾಡಿದ ಕೆಲ್ಸನ? ಈಗೇನು ಗಾಯತ್ರಕ ನನ್ನ ಹೊಗಳ್ಬಾರ್ದ? ಆಗದೇ ಇರೋ ಕೆಲ್ಸ ಯಾವ ಜನ್ಮದಲ್ಲೂ ಆಗೋದಿಲ್ಲ. ಮಾಮ್, ನೀವು ಒಳ್ಳೆಯವರು ಮಹಾನುಭಾವರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯಾರೇ ಆದ್ರೂ ಕೂಡ ಮನ್ಸಿಂದ ಹೇಳಬೇಕು. ಈ ರೀತಿ ಯಾವುದೇ ಕಾರಣಕ್ಕೂ ಹೇಳಿಸ್ಕೋಬಾರ್ದು. ಮತ್ತೆ ಹೇಗೆಲ್ಲ ಮಾಡಿದ್ರೆ ವಿಶಾಲ್ ಬ್ರೋ ಬೇಜಾರು ಮಾಡ್ಕೋತಾನೆ. ಅಷ್ಟೇ ಅಲ್ಲ ವಿಕ್ರಾಂತ್, ಹೊಡೆದ್ರೂ ಹೊಡಿಬೋದು. ತುಂಬಾ ಓವರಾಗಿ ಆಡಿದ್ರೆ ಕಂಪನಿಯಲ್ಲಿ ವರ್ಕ್ ಮಾಡೋರು ಕೂಡ ನಿಮ್ಮನ್ನು ಹುಡ್ಕೊಂಡು ಬಂದು ಹೊಡಿತಾರಷ್ಟೇ. ಆ ಕ್ಯಾಸೆಟ್ನ ತೆಗೆಯಮ್ಮ, ಏನು ಅದ್ರಲ್ಲಿ ಏನೇನಿದೆಯಾ? ನೀವೇ ಇಟ್ಕೊಳ್ಳಿ ಬಾವಾ. ಇಟ್ಕೊಳ್ಳಿ ಬ್ಯಾಕ್ ಪಾಕೆಟಲ್ಲಿ. ನಾಲ್ಕು ತಟ್ಟೆ, ಮೂರು ಹಳೆ ಪೊರ್ಕೆ, ಮುರಿದೋಗಿರೋ ಚೇರ್ ಒಂದು, ಸ್ಟೋರ್ ರೂಮಲ್ಲಿ ಬಿಸಾಕಿರೋ ಹಳೆ ಟಿವಿ. ಹಳೆ ವಸ್ತುಗಳಿದ್ರೆ ಕೆಲಸದವ್ರು ಕೊಟ್ಬಿಡು. ಹಬ್ಬ ಇದ್ದಾಗ ಹೊಸದ್ ಕೊಡಿಸ್ಬೇಕೆ ಹೊರತು ಹಳೇದ್ ಕೊಟ್ರೆ ಏನ್ ಚೆನ್ನಾಗಿರುತ್ತೆ? ವಲ್ಲಭ, ಹಳೆ ವಸ್ತುಗಳು ಲಿಸ್ಟ್ ಮಾಡ್ತಾ ಇದೀವಿ, ಬೇಡದಿರೋ ವಸ್ತುಗಳು ಯಾವ್ದಾದ್ರು ಇದ್ರೆ ಅದನ್ನ ಗುಜರಿಗೆ ಹಾಕೋಣ. ಏನಿದೆ ಮಾಮ್?
ನಮ್ ಹತ್ರ ಇರೋದೆಲ್ಲ ಕಾಸ್ಟ್ಲಿ ಐಟಮ್ಸ್ ಅಲ್ವೇನೋ? ಅಷ್ಟೆಲ್ಲ ಯೋಚನೆ ಮಾಡೋದ್ ಬೇಡ ರೀ, ಲಿಸ್ಟ್ ಅಲ್ಲಿ ಬರ್ತ್ ಬಿಟ್ಟಿದೀವಿ ನಿಮ್ ಹೆಸರನ್ನ. ನಮ್ ಹೆಸರ ಯಾಕೆ? ಮನೇಲಿ ವೇಸ್ಟ್ ಬಾಡಿ ತರ ಇರೋದು ನೀವಿಬ್ರೇ ತಾನೆ. ಏ ಅಧಿಕ ಪ್ರಸಂಗಿ, ನಿನ್ನ ಸಂಕ್ರಾಂತಿ ಬೆಂಕಿಗೆ ತಳ್ಬಿಡ್ತೀನಿ. ಆಗ ನಿಮ್ ಪಾದ ಸೇವೆ ದಿನ ಮಾಡ್ತೀನಿ ಅತ್ತೆ. ಏನ್ ಹೇಳ್ತಿದ್ಯೆ? ಅವ್ರ ಅತ್ತೆ ಕಾಲ್ ಹಿಡಿದು ಅವರನ್ನು ಕೂಡ ಬೆಂಕಿಲಿ ಎಳಿಬಹುದು ಅನ್ನೋದು ಈ ಹಾಸಿನಿ ಯೋಚನೆ. ಆ ಕೆಲಸ ಮಾಡೋ ಹಾಗಿದ್ದಾಳೆ ಹಾಸಿನಿ ಅಮ್ಮ. ಹುಚ್ಚ ಕೆಲಸ ಮಾಡೋದ್ ಬಿಟ್ಟು ಹಬ್ಬದ ಕೆಲಸ ಮಾಡೋಕ್ ಹೇಳಿ. ಅದೇ ಕೆಲಸ ಮಾಡ್ತಿದ್ದೀನಿ ಹಸ್ಬೆಂಡ್. ಹಳೆ ವಸ್ತು ಯಾವ್ದು ಇಲ್ಲ ಅಂತ ಹೇಳಿದ್ರು. ನಿಮ್ ಪಾಪಗಳನ್ನಾದ್ರೂ ಸರಿ ಭೋಗಿ ಬೆಂಕಿಯಲ್ಲಿ ಸುಡ್ಬೋದಲ್ಲ. ನಾವ್ ಒಳ್ಳೇದ್ ಮಾಡಿದ್ರು ನಿಮ್ ಪಾಪಿಷ್ಟ ಕಣ್ಣಿಗೆ ಹಾಗನ್ಸಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಅನ್ಕೊಂಡ್ರೆ ಆಗಲ್ಲ. ಆದ್ರೆ ನಾಳೆ ಮಕ್ಕಳಿಗೆ ನೀವು ಹಣ್ಣಿರೀರಿ. ಹೌದು ಕಣೆ ಹಾಸ್, ಅದನ್ನ ನೋಡೋದಿಕ್ಕೆ ಸಖತ್ತಾಗಿರತ್ತೆ ಅಲ್ವಾ? ಅವ್ರವ್ರ ಮಕ್ಳು ಅವ್ರವ್ರ ಎರಿತಾರೆ. ಆದ್ರೆ ನಯನಿ ವಿಷಯದಲ್ಲಿ ಸ್ವಂತ ಮಗು ಒಂದು, ದತ್ತು ಮಗು ಒಂದಲ್ವೇನೋ? ಗಾಯತ್ರಿಕ್ಕ ಬರ್ಲಿಲ್ಲ ಅಂತ ಮಕ್ಳಿಗ್ ಹಣ್ಣೆರಿಯೋದನ್ನ ಪೋಸ್ಟ್ಪೋನ್ ಮಾಡ್ತಾರೋ ಏನೋ. ದೊಡ್ಡತ್ತೆ ಕೂಡ ನಾಳೆ ಹಣ್ಣೆರಿತಿದ್ದಾಳೆ ನಮ್ ನಯನಿ. ಹಸಿನಿ, ನೀನ್ ಏನ್ ಹೇಳ್ತಿದ್ದಿ ಅಂತ ಗೊತ್ತಾ? ದೊಡ್ಡ ಕೈಲಿ ಇಲ್ವಲ್ಲಮ್ಮ. ನಾಳೆನಾದ್ರೂ ಬರ್ಬೋದು ಅಂತ ಹೇಳ್ತಿದ್ದೀನಿ ಚಿಕ್ಕಪ್ಪ. ಇಷ್ಟು ದಿನ ಬರ್ದೇ ಇರೋದು ಇವಾಗ ಬರ್ತಾರೆ ಅಂತ ಹೇಗ್ ಹೇಳ್ತೀಯ? ಗಾಯತ್ರಮ್ಮ ಬರ್ದೇ ಇದ್ರೆ ನಮ್ಮ ಅಮ್ಮನಾದ್ರೂ ಬರ್ತಾಳೆ. ನಿಮ್ಮಮ್ಮ ಯಾರು? ವಿಶಾಲಾಕ್ಷಿ. ಬಂದ್ರೆ ಸತ್ಮೇಲೆ ಹೇಗ್ ಬರ್ತಾರೆ? ಗುಣಗೋ ಗೋವಿಂದಪ್ಪ, ಏನೋ ಗುಣಗ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡ್ಬೋದಲ್ವಾ? ಯಾವಮ್ಮನು ಬರಲ್ಲ ಅಂತ ಹೇಳ್ತಿದ್ದಾನೆ ಅವನು. ಡಮ್ಮೋ ಡಮ್ಮ, ಅಮ್ಮ ಹಬ್ಬಕ್ ಬರ್ಬೇಕು ಅನ್ಕೊಂಡಿದ್ದಾಳೆ, ಖಂಡಿತ ಬರ್ತಾಳಮ್ಮ. ಬರಲ್ಲ ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯ ಆತಗೆ? ಇಲ್ವಲ್ಲ ಅದಕ್ಕೆ. ಐ ಮೀನ್ ಬರಕ್ಕಾಗಲ್ಲ ಅಂತಂದೆ. ಇವ್ರ ಮಾತಲ್ಲಿ ಖಂಡಿತ ಏನೋ ಅಡಗಿದೆ. ಏನೇ ಹೇಳಿದ್ರು ಅಮ್ಮನ ನೆರಳು ಈ ಮನೆಗೆ ತಾಗೋದು ಖಚಿತ. ಅದನ್ನು ನೋಡೋಣ. ಅಮ್ಮ ನಾಳೆ ಮಗುವಾಗಿ ಬದಲಾಗ್ತಿದ್ದಾಳೆ. ಆಗ್ಲೇ ಮಲಗ್ಬಿಟ್ಟೆನೆ, ಎದ್ದಳೆ. ಎದ್ದೆ ಏನ್ ಮಾಡ್ಬೇಕೀಗ? ಮನೆ ಗುಡ್ಸಕ್ ಆಗ್ಲಿಲ್ಲ ಅಂದ್ರು ರೂಮ್ ಆದ್ರೂ ಕ್ಲೀನ್ ಮಾಡು, ತಗೋ ಪೊರ್ಕೆನ. ಚೀಚಿ, ಆ ದರಿದ್ರ ಕೆಲ್ಸ ನನಗ್ ಹೇಳ್ತಿದ್ದೀರಲ್ಲ, ಬೇರೆ ಯಾರಿಗಾದ್ರೂ ಹೇಳಿ. ಪೊರ್ಕೆನ ದರಿದ್ರ ಅಂತ ಹೇಳ್ತಿರೋ ದೌರ್ಭಾಗ್ಯ ವತಿ ನೀನೇ ಅನ್ಸತ್ತೆ ಕಣೆ. ಅಲ್ಲ, ಕಸ ಗುಡ್ಸಕ್ಕೆ ಇನ್ನೇನ್ರಿ ಅಂತಾರೆ ಮತ್ತೆ? ಲಕ್ಷ್ಮೀ ದೇವಿಗೆ ಸಮಾನವಾಗಿ ನೋಡ್ತಾರೆ. ಸಿಟಿಲ್ ಬೆಳ್ದಿರೋ ವಿಕ್ರಾಂತ್ ಅವ್ರಿಗೆ ಗೊತ್ತಿರೋ ಅಷ್ಟು ನಿನಗ್ ಗೊತ್ತಿಲ್ಲ ಸುಮನ. ಬಂದ್ಯ ಅಕ್ಕ, ಬಾ ಬಾ, ಸಪೋರ್ಟ್ ಮಾಡಕ್ಕೆ ಅಂತಾನೆ ಒಬ್ರಿಗೋಸ್ಕರ ಇನ್ನೊಬ್ರು ಇದ್ದೀರಾ ಅನ್ನೋ ತರ ಇದ್ದೀರಾ, ಅದಕ್ಕೆ ಬಾ ಮಾಯ್ದ. ನಿಜಾನ ಅಭಿಮಾನಿಸೋದು, ನಿಜ ಹೇಳೋರ್ನ ಆಧರಿಸೋದು, ಅದಕ್ಕೆ ಚೆನ್ನಾಗ್ ಗೊತ್ತು. ಓ ಹಾಗಾ, ಹಾಗಾದ್ರೆ ನೀವ್ ಹೇಳೋದೇ ನಿಜ ಅನ್ಕೊಂಡು ಆ ಪೊರ್ಕೆನ ಲಕ್ಷ್ಮೀ ದೇವಿ ಅಂತಾನೆ ಭಾವಿಸಿ ಅದನ್ನ ನಮ್ಮಕ್ಕಂಗ್ ಉಡುಗೊರೆ ಹಾಕೊಡಿ. ಅವಳ ಆಸ್ತಿ ಪತ್ರಗಳಿದ್ಯಲ್ಲ ಅದನ್ನ ಕಸ ಅಂತ ಅವಳು ಭಾವಿಸಿ ನನಗ್ ಕೊಡಕ್ ಹೇಳಿ. ಓಕೆ ಅಲ್ವೇನ್ರಿ? ಬುದ್ಧಿ ಇಲ್ಲ ನೀನು. ಒಂದ್ ನಿಮಿಷ ವಿಕ್ರಾಂತ್ ಅವ್ರೆ, ನೋಡ್ ಸುಮನ, ಆಸ್ತಿ ಕಿತ್ಕೊಂಡ್ರೆ ಬರಲ್ಲ, ಕಳ್ಕೊಂಡ್ರೆ ಬರುತ್ತೆ. ಈ ಮನೆ ಸೊಸೆ ಆಗಿರೋದ್ರಿಂದ ಇರೋ ಕಂಡೀಷನ್ ಏನಂದ್ರೆ, ನಿನ್ ತಾಯಿ ಆದ್ರೆ ಸಾಕು, ಹೊಟ್ಟೆ ನೋವು ಬಿಟ್ಟು ಯಾವ ತೊಂದ್ರೆನೂ ಇಲ್ದೆ ಆಸ್ತಿನಲ್ಲಿ ಪಾಲ್ ಸಿಗುತ್ತೆ.
ನನ್ ಗಂಡ ಬರೀ ಮಾತಾಡೋದ್ ಬಿಟ್ಟು ನನಗೆ ಇನ್ನೊಂದ್ ಮಗು ಕೊಡೋನಲ್ಲ ಅಂತ ನಿನ್ಗೆ ಗೊತ್ತಲ್ವಾಕ್ಕ? ಅವ್ರನ್ನ ನಿನ್ ಕಡೆ ಒಳ್ಳೆ ರೀತಿ ಒಳ್ಸ್ಕೊಳ್ಳೋದು ನಿನ್ ಕೈಲಿ ಮಾತ್ರ ಇರೋದು ಸುಮನ. ಅವ್ರ ಕೈಲಿ ಪೊರ್ಕೇನಾದ್ರೂ ಇದೆ, ನನ್ ಕೈಲಿ ಏನಿದೆ? ಕೈಯಲ್ಲಿದೆ ಅಂದ್ರೆ ಕೈಲಾಗುತ್ತೆ ಅಂತ ಅರ್ಥ. ನಾನೇನ್ ಮಾಡ್ಬೇಕೀಗ? ಸಂಕ್ರಾಂತಿ ಹಬ್ಬದ ದಿನ ನಿನ್ ಜೀವನದಲ್ಲಿ ಸಂತೋಷ ಬರ್ಲಿ ಅಂತ ಅಮ್ಮನವ್ರನ್ನ ಕೇಳ್ಕೊ. ಖಂಡಿತ ಒಂದ್ ಮಗು ಆಗುತ್ತೆ. ಈಗಿರೋ ಮಗುನ ಬಿಟ್ಬಿಡ್ಬೇಕಾ? ಈ ತಲೆ ಕೆಟ್ಟವಳ ಮುಂದೆ ನಿಂತ್ಕೊಂಡು ನಾವೇನೇ ಹೇಳಿದ್ರು ವೇಸ್ಟ್ ಆಯ್ತಿಗೆ. ಹಗಲ್ ಮಾತ್ರ ಮನುಷ್ಯಳಾಗಿರೋ ಉಲುಚಿ ಕಂದ ಬೆಳೆ ದೊಡ್ಡೋಳಾಗೋಷ್ಟ್ರಲ್ಲಿ ನಿನ್ನಿಂದ ದೂರ ಆಗ್ತಾಳೇನೋ ಅಂತ ನನಗೆ ಅನುಮಾನ ಬರ್ತಿದೆ ಸುಮನ. ಅದಕ್ಕೆ ವಿಕ್ರಾಂತ್ ಅವ್ರ ಜೊತೆ ಸಂತೋಷವಾಗಿ ಸಂಸಾರ ಮಾಡಿ ಇನ್ನೊಂದ್ ಮಗು ಮಾಡ್ಕೋ ಅಂತಿರೋದು. ಆ ಮಾತ್ ನಾನಿನ್ ಮೈದ್ನಂಗ್ ಹೇಳಕ್ಕ, ಪೊರ್ಕೆಯಿಂದ ನನ್ನನ್ನು ಹೊಡಿಬೇಕು ಅಂತ ನೋಡ್ದವನು ನಂಗೆ ತಲೆ ಸುತ್ತ ಹಾಗ ಮಾಡ್ತಾರಾ ಅಂತ. ನೀನ್ ಬದ್ಲಾದ್ರೆ ವಿಕ್ರಾಂತ್ ಅವರು ಮನ್ಸು ಬದಲಾಯಿಸ್ಕೋತಾರೆ. ನಾನ್ ಮಾತು ಕೊಡ್ತಾ ಇದ್ದೀನಿ. ಇಂಥವ್ರ ಜೊತೆಗೆ ನನ್ನನ್ನು ಕಟ್ಟಾಕ್ತಿದ್ದೀರಲ್ಲ ಅದಕ್ಕೆ ನೀವು. ಹಾಗನ್ಬೇಡಿ, ಭವಿಷ್ಯನ ದೃಷ್ಟಿಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯೋಚನೆ ಮಾಡಿ ವಿಕ್ರಾಂತ್ ಅವರೇ. ಸರಿ, ಅದಕ್ಕೆ ಉಲುಚಿ ಭವಿಷ್ಯನೇ ಹೇಳ್ದಿರೋ ಥರ ಮಾತಾಡ್ತಿದ್ದಾಳಲ್ಲ ನಮ್ಮಕ್ಕ, ಏನ್ ನಡೆಯುತ್ತಪ್ಪ? ಅಲ್ಲಿ ನೋಡ, ಅಲ್ಲಿ ನೋಡೋ, ಅಮ್ಮ ರಂಗೋಲಿ ಹಾಕ್ತಿದ್ದಾಳೆ, ನೋಡೋ ನೋಡೋ ನೋಡೋ. ಸ್ವಲ್ಪ ಇರ್ರೆ ತಾಯಿಂದಿರ, ಹಾಲ್ ಬಂದ ತಕ್ಷಣ ಕೊಡಿಸ್ತೀನಿ ರೀ, ಅಲ್ಲಿವರೆಗೂ ಗೊಂಬೆ ಜೊತೆ ಆಟ ಆಡ್ಕೊಳ್ಳಿ. ಹ್ಮ್, ಹಬ್ಬ ಇರ್ಬೋದೇನೋ, ಆದ್ರೆ ಪಾಪ ಕೆಲ್ಸ ಬಿತ್ತು ಇವ್ರಿಗೆ. ಹಾಗನ್ಕೊಂಡ್ರೆ ಹೇಗಿಬ್ರು, ಖುಷಿಯಿಂದ ಮಾಡ್ಬೇಕು. ಇನ್ನೇನ್ ಅನ್ಸುತ್ತೋ ನಿಮ್ಗೆ? ಫನ್ ಬ್ರೋ. ಯು ಆರ್ ರೈಟ್ ವಿಕ್ರಾಂತ್, ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ದಿವಸ ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ಬೋದು ಗೊತ್ತಾ? ಏನದು? ಹ, ತಿಂತೀರಾ ಅತ್ತೆ? ಮಣ್ಣಿನ ಗೊಂಬೆನ ಮಂಗಳೂರು ಬಜ್ಜಿ ಅನ್ನೋ ಹಾಗೆ ಹಾಸಿನಿ ಅಕ್ಕ ಹೇಗ್ ಮಾತಾಡ್ತಿದ್ದಾರೆ ನೋಡಿ. ಮಣ್ಣಿನ ಮುದ್ದೆ ಅನ್ಬಾರ್ದು ಸುಮನ, ಗೊಂಬೆ ಅಂತನ್ಬೇಕು. ಅಷ್ಟು ಹುಷಾರಾಗಿ ಯಾಕೆ ತಗೊಂಬಂದ್ರಿ ಅದನ್ನ? ಈ ತಾಯಂದ್ರನ್ನ ನಾವು ಶಾಸ್ತ್ರೋಕ್ತವಾಗಿ ಕರ್ಕೊಂಡ್ ಬರ್ಬೇಕಲ್ವಾ ಅತ್ತೆ? ಅಮ್ಮನವರ ಎಲ್ಲಿದಾರ? ವಲ್ಲಭ್ಗೆ ಅರ್ಥ ಆಗೋ ತರ ಹೇಳಿ. ಸುಮ್ಮಿ ಆ ಹಾಲ್ ಕೊಡಿ, ನಾನ್ ಕೊಡಿಸ್ತೀನಿ ಮಕ್ಳಿಗೆ. ಸಿ ಅತ್ತೆ, ಈ ಮಣ್ಣಿನ ಗೊಂಬೆ ಗೌರಿ ಮಾತೆ, ಈ ಮಣ್ಣಿನ ಗೊಂಬೆನ ಕಾತ್ಯಾಯಿನಿ ಅಂತ ಕರೀತಾರೆ. ದೊಡ್ಡ ಮಣ್ಣಿನ ಗೊಂಬೆನ ಗೋದಾದೇವಿ ಅಂತ ಕರೀತಾರೆ. ಮಣ್ಣು ಕೂಡ ಹೆಸರಿಡ್ತೀರಾ? ವೆದರ್, ವಾನರಗಳೇ ನರರಾಗಿದ್ದಾರೆ, ನಮ್ಗೆ ಹೆಸರಿಡೋದಕ್ಕೆ ಶುರು ಮಾಡಿದ್ದಾರೆ. ಲಕ್ಷ್ಮೀದೇವಿ ಇಷ್ಟಪಡೋ ಅಂತ ಮಣ್ಣಿನ ಗೊಂಬೆಗೆ ಹೆಸರಿಡಲ್ಲ ಅಂತ ಹೇಗನ್ಕೋತಿದ್ಯಾ? ಎಸ್ ಬ್ರೋ, ರಂಗೋಲಿ ಮಧ್ಯದಲ್ಲಿ ಮಣ್ಣಿನ ಬೊಂಬೆನ ಇಟ್ರೆ ಲಕ್ಷ್ಮೀದೇವನ ಆಹ್ವಾನ ಮಾಡ್ದಂಗೆ.